ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ದೀಪಕ್ ದೇಸಾಯಿ. ನಾನು ಒಬ್ಬ ಫ್ರೀಲ್ಯಾನ್ಸ್ ತಬ್ಲಾ ಕಲಾವಿದ ಹಾಗೂ ಶಿಕ್ಷಕ. ತಬ್ಲಾ ಗುರುಕುಲಕ್ಕೆ ಮತ್ತೊಮ್ಮೆ ಎಲ್ಲರಿಗೂ ಸುಸ್ವಾಗತ. ನಾವು ಕಳೆದ ವಿಡಿಯೋದಲ್ಲಿ ತೀಂತಾಲ್ ತಾಳದಲ್ಲಿ ಒಂದಷ್ಟು ಮುಖಡಗಳನ್ನು ತಿಳ್ಕೊಂಡ್ವಿ. ಇವತ್ತಿನ ವಿಡಿಯೋದಲ್ಲಿ ಒಂದಷ್ಟು ತಿಹಾಯಿಗಳನ್ನು ಮತ್ತೆ ಲಯದಲ್ಲಿ ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡೋಣಂತೆ. ಹಾಗೆಯೇ ತಿಹಾಯಿ ಅಂದ್ರೇನು, ಇದರ ಬಳಕೆ ಎಲ್ಲಾಗುತ್ತೆ, ಹಾಗೂ ಒಂದಿಷ್ಟು ಉದಾಹರಣೆಗಳನ್ನು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡೋಣಂತೆ. ಬನ್ನಿ, ಇನ್ನು ತಡ ಮಾಡದೆ ವಿಡಿಯೋದ ಮುಂದಿನ ಭಾಗಕ್ಕೆ ಹೋಗೋಣ. ಇಂಟ್ರೋದ ನಂತರ ನಾವು ಮೊದಲನೇದಾಗಿ ತಿಹಾಯ್ ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ. ತಿಹಾಯ ಪರಿಭಾಷೆ ಬಂದು ತಿಹಾಯ್ ಒಂದು ರಚನೆ. ಇಲ್ಲಿ ನಾವು ರಚನೆಯಲ್ಲಿ ಬಳಸುವಂತ ಬೋಲ್ ಏನು ಬಳಸ್ತೀವಿ, ಒಂದು ಪಲ್ಲ ಅಂದ್ರೆ ಒಂದು ಸಾಲಿನಲ್ಲಿ ಏನು ಬೋಲ್ ಬಳಸ್ತೀವಿ, ಅದೇ ಬೌಲನ್ನ ಎಕ್ಸಾಕ್ಟ್ಲಿ ಮೂರು ಸಾರ್ತಿ ನುಡಿಸಿ ಸಮಗೆ ಬರೋ ಕ್ರಿಯೆಗೆ ತಿಹಾಯಿ ಅಂತ ಕರಿತೀವಿ. ಒಂದೇ ಬೌಲಿನ ರಚನೆ ಇರುವಂತ ಒಂದು ಪಲ್ಲನ ಮೂರು ಸಾರ್ತಿ ನುಡಿಸಿ ಸಮ್ಮುಖ ಬರೋ ಮಧ್ಯ ನಾವು ದಮ್ ಅಂದ್ರೆ ಗ್ಯಾಪ್ ಕೊಡ್ತೀವಿ, ಅಂತರ ಇರುತ್ತೆ. ಸೊ ಈ ಅಂತರದ ಪ್ರಮಾಣ ಕೆಲವೊಮ್ಮೆ ಬಹಳ ಕಡಿಮೆ ಇರುತ್ತೆ, ಕೆಲವೊಮ್ಮೆ ಮೀಡಿಯಂ ಆಗಿರುತ್ತೆ. ಬಹಳ ಕಡಿಮೆ ಇದ್ದ ಸಮಯದಲ್ಲಿ ಅಥವಾ ಅದು ನೆಗ್ಲಿಜಬಲ್ ಅನ್ನೋಷ್ಟು ಕಡಿಮೆ ಇದ್ದ ಸಮಯದಲ್ಲಿ ಅದನ್ನು ಬೇದಮ್ ತಿಹಾಯಿ ಅಂದರೆ ದಮ್ ಅಂದರೆ ಗ್ಯಾಪ್, ಬೇದಮ್ ಅಂತಂದರೆ ಗ್ಯಾಪ್ ಇರಲಾರ್ದೆ ಇರುವಂಥದ್ದು. ಸೊ ಇಂಥ ತಿಹಾಯಿಗೆ ಬೇದಮ್ ತಿಹಾಯಿ ಅಂತ ಕರಿತೀವಿ. ಗ್ಯಾಪ್ ಇರುವಂಥ ತಿಹಾಯಿಗೆ ದಮ್ದಾರ್ ತಿಹಾಯಿ ಅಥವಾ ಬರೇ ತಿಹಾಯಿ ಅಂತ ಕರಿತೀವಿ. ಇನ್ನು ತಿಹಾಯಿ ಬಳಕೆ ಎಲ್ಲೆಲ್ಲಾಗುತ್ತೆ ಅಂತ ನೋಡೋದಾಯ್ತಂದರೆ ತಿಹಾಯಿಗಳನ್ನು ಸಾಕಷ್ಟು ಬೇರೆ ಬೇರೆ ಜಾಗದಲ್ಲಿ ನಾವು ಬಳಕೆ ಮಾಡಬಹುದು. ಯಾವುದೇ ಒಂದು ರಚನೆ ಮುಕ್ತಾಯ ಆಗಬೇಕಾದ್ರೆ ಅದು ಶಾಸ್ತ್ರೀಯ ರಚನೆ ಇರಬಹುದು, ತಾಳ ಇರಬಹುದು, ಅಥವಾ ಸ್ವತಂತ್ರ ತಬ್ಲಾವಾದನ ಇರಬಹುದು, ಅಥವಾ ಇನ್ನಿತರ ಯಾವುದೇ ರಚನೆಯ ಕೊನೆಯಲ್ಲಿ ಸಾಮಾನ್ಯವಾಗಿ ಒಂದು ತಿಹಾಯಿ ಇರುತ್ತೆ. ಆದರೆ ನಾವು ಶಾಸ್ತ್ರೀಯ ಸೌಲಭ್ಯದಲ್ಲಿ ಬಳಸುವಂಥ ರಚನೆಗಳಲ್ಲಿ ಬಳಸುವಂಥ ತಿಹಾಯಿ ಅಥವಾ ಪ್ರಯೋಗ ಮಾಡುವಂಥ ತಿಹಾಯಿಗೂ ಹಾಗೂ ಸಂಗತ ಮಾಡುವಾಗ ಬಳಸುವಂಥ ತಿಹಾಯಿಗೂ ವ್ಯತ್ಯಾಸ ಇರುತ್ತೆ. ಅದರ ಲೆಂತ್ ಅಂದರೆ ಪ್ರಮಾಣದಲ್ಲಿ ವ್ಯತ್ಯಾಸ ಇರುತ್ತೆ. ಬಳಸುವಂಥ ಬೋಲಿನಲ್ಲೂ ಕೂಡ ವ್ಯತ್ಯಾಸ ಇರುತ್ತೆ. ಸಂಗತ ಮಾಡಬೇಕಾದ್ರೆ ವಿಶೇಷವಾಗಿ ಹಾಡುಗಾರಿಕೆ ಅಥವಾ ಗಾಯನದ ಮನೋಧರ್ಮ ತಿಳ್ಕೊಂಡು ಅಲ್ಲಿ ಏನು ಸಂಗತಿಗಳು ನಡೀತಿರುತ್ತೆ ಅದಕ್ಕನುಸಾರವಾಗಿ ಪ್ರಮಾಣದಲ್ಲಿ ಹಾಗೂ ಬೇರೆ ಬೇರೆ ಬೋಲಿನ ಮುಖಾಂತರ ತಿಹಾಯನ್ನು ರಚಿಸಲ್ಪಡುತ್ತೆ ಹಾಗೂ ಬಳಸಲ್ಪಡುತ್ತೆ. ತಿಹಾಯಿ ಕೂಡ ಮುಕುಡಾದ ರೀತಿಯಲ್ಲಿ ಒಂದು ತಾಳದಲ್ಲಿ ಪ್ರಯೋಗ ಮಾಡೋದಾದರೆ ತಾಳಗಳ ಬದಲಟೇಕ ಆದ ನಂತರ ಅಥವಾ ಒಂದು ಪಲ್ಲವಿಯಿಂದ ಚರಣಕ್ಕೆ ಹೋಗಬೇಕಾದ ಸಮಯದಲ್ಲಿ ಅಥವಾ ಚರಣ ಮುಗಿದು ಪಲ್ಲವಿಗೆ ಬರೆಯೋ ಸಮಯದಲ್ಲಿ ಹಾಗೂ ಸ್ವತಂತ್ರವಾದನ ನೋಡುವಾಗ ರಚನೆಗಳ ಕೊನೆಯಲ್ಲಿ ತಿಹಾಯಿ ಸಾಮಾನ್ಯವಾಗಿರುತ್ತೆ. ಬೇರೆ ಜಾಗದಲ್ಲಿ ಇದರ ಪ್ರಯೋಗ ಆಗೋದಿಲ್ಲ. ಇನ್ನು ನಾವು ಇವತ್ತಿನ ದಿನ ತೀಂತಾಲ್ ತಾಳದ ಮಧ್ಯಲಯದಲ್ಲಿ ಒಂದಿಷ್ಟು ಬೇರೆ ಬೇರೆ ಮಾತ್ರಗಳಿಂದ ತಿಹಾಯಿಗಳನ್ನು ಕಲಿಯೋಕ್ಕೆ ಪ್ರಯತ್ನ ಮಾಡೋಣಂತೆ. ಸೊ ಇವತ್ತಿನ ದಿನ ನಾವು ಎಂಟು ತಿಹಾಯಿಗಳನ್ನು ಕಲಿಯಲಿದ್ದೇವೆ. ಸೊ ತೀಂತಾಲ್ ತಾಳದ ಬೇರೆ ಬೇರೆ ಮಾತ್ರೆಗಳು ಅಂದರೆ ಕೊನೆ ಎರಡು ಮಾತ್ರ, ಕೊನೆ ನಾಲ್ಕು ಮಾತ್ರ, ಕೊನೆ ಆರು ಮಾತ್ರ, ಎಂಟು ಮಾತ್ರ ಅಂದರೆ ಅರ್ಧಾವರ್ತ, ಹಾಗೂ ಕೊನೆ ಹತ್ತು ಮಾತ್ರ, ಹನ್ನೆರಡು ಮಾತ್ರ, ಹದಿನಾಲ್ಕು ಮಾತ್ರ ಹಾಗೂ ಹದಿನಾರು ಮಾತ್ರ ಅಂದರೆ ಪೂರ್ಣಾವರ್ತ. ಇಷ್ಟು ಮಾತ್ರಗಳಿಂದ ಸಮ ತನಕ ಬೇರೆ ಬೇರೆ ತಿಹಾಯಿಗಳನ್ನು ತಿಳ್ಕೊಳ್ಳೋಕ್ಕೆ ಪ್ರಯತ್ನ ಮಾಡೋಣಂತೆ. ಮೊದಲನೇ ತಿಹಾಯಿ ಕೊನೆ ಎರಡು ಮಾತ್ರದಿಂದ ಕತ ಧಾನ ಧಾನ ಧಾ ನುಡಿಸೋ ವಿಧಾನ ಕತ ಧಾನ ಧಾನ ಧಾ. ಎರಡನೇ ತಿಹಾಯಿ ಕೊನೆ ನಾಲ್ಕು ಮಾತ್ರದಿಂದ ನಾತಿ ಧ ಮೂರು ಸತ್ತಿ 1 2 3 4 ಕಿನ ನಾತಿ ಧ 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 ಕಿನ ನಾತಿ ಧ
ಸೌಮ್ಯ ತಿಹಾಯಿ. ಕೊನೆ ಆರು ಮಾತ್ರದಿಂದ ಸೊ ಹಿಂದಿನ ಎರಡು ಮಾತ್ರ ಹಾಗೂ ನಾಲ್ಕು ಮಾತ್ರದ ತಿಹಾಯಿಗಳಲ್ಲಿ ಒಂದು ಅಕ್ಷರದ ಧ ಆದ ನಂತರ ಒಂದು ಅಕ್ಷರದ ಪ್ರಮಾಣ ವಿರಾಮ ಇತ್ತು. ಈ ತಿಹಾಯಿಯಲ್ಲಿ ಎರಡು ಅಕ್ಷರ ಧಾಗೆ ತಿನ್ನ ಕಿನ್ನ ಆದ ನಂತರ ಧ ಒನ್ ಟು ಎರಡು ಅಕ್ಷರದ ಪ್ರಮಾಣ ಗ್ಯಾಪ್ ಕೊಡ್ತಾ ಇದ್ದೀನಿ. ನಾಲ್ಕನೇ ತಿಹಾಯಿ ಅರ್ಧಾವರ್ತ. ಧಾತಿ ಧಾಗೆ ತೀನ ಕೀನ ಧ ಗ್ಯಾಪ್ ಬಂತು ಮೂರು ಅಕ್ಷರದ ಪ್ರಮಾಣ ಧ ಆದ ನಂತರ. ಸೊ ತಿಹಾಯಿ ಈ ರೀತಿ ಆಗುತ್ತೆ, ಧಾತಿ ಧಾಗೆ ತೀನ ಕಿನ್ನ ಧ, ಧಾತಿ ಧಾಗೆ ತೀನ ಕಿನ್ನ ಧ, ಒನ್ ಟು ತ್ರೀ, ಧಾತಿ ಧಾಗೆ ತೀನ ಕಿನ್ನ ಧ. ನೋಡಿ ಸಂವಿಧಾನ, ಧಾತಿ ಧಾಗೆ ತೀನ ಕಿನ್ನ ಧ, ಒನ್ ಟು ತ್ರೀ, ಧಾತಿ ಧಾಗೆ ಶಬ್ದ ಪ್ರಯೋಗ ಮಾಡೋ ಬದಲು ಧಾ ತಿರಕಿಟ ತಕ ತಿರಕಿಟ ಶಬ್ದ ಕೂಡ ಪ್ರಯೋಗ ಮಾಡಬಹುದು. ಅದನ್ನು ನೋಡಿದ್ರೆ ಯಾವ ರೀತಿ ಕೇಳುತ್ತೆ, ಒನ್ ಟು ತ್ರೀ ಫೋರ್. ಇದರ ಬೋರ್ಡ್ ಬಂದು ಧಾಗೆ ತಿನ್ನ ಗಿನ್ನ, ಹಿಂದಿನ ತಿಹಾಯಿ ಅಂತೆ ಅದೇ ಶಬ್ದವನ್ನು ಬಳಸ್ತಾ ಇದ್ದೇನೆ. ಆದರೆ ಧಾಗೆ ತಿನ್ನ ಗಿನ್ನ ಶಬ್ದವನ್ನು ಎರಡು ಬಾರಿ ನುಡಿಸಿ ಧ ಒಂದು ಅಕ್ಷರದ ಗ್ಯಾಪ್ ಕೊಡಬೇಕು. ಧಾಬನ್ ತಿಹಾಯಿ ಈ ರೀತಿ ಕೇಳ್ಪಡುತ್ತೆ, ಧಾಗೆ ತಿನ್ನ ಗಿನ್ನ, ಧಾಗೆ ತಿನ್ನ ಕಿನ್ನ ಧಾವನ್, ಧಾಗೆ ತಿನ್ನ ಗಿನ್ನ, ಧಾಗೆ ತಿನ್ನ ಕಿನ್ನ ಧಾವನ್, ಧಾಗೆ ತಿನ್ನ ಕಿನ್ನ, ಧಾಗೆ ತಿನ್ನ ಕಿನ್ನ ಧ. ನುಡಿಸ್ರೆ ಈ ಧಾಗೆ ತಿನ್ನ ಕಿನ್ನ ಜಾಗದಲ್ಲಿ ಈ ಶಬ್ದ ಕೂಡ ಪ್ರಯೋಗ ಮಾಡಬಹುದು. ಆರನೇ ತಿಹಾಯಿ ಕೊನೆ ಹನ್ನೆರಡು ಮಾತ್ರದಿಂದ. ಧಾತ್ರಕ ದಿಟ್ಟತ ಕತ ಗದಿ ಗನ ಧ. ಮತ್ತೆ
ಗ್ಯಾಪ್ ಬಂದು ಎರಡಕ್ಷರ ಪ್ರಮಾಣ. 1 2 3 4 1 2 1 2 1 2 1 2 1 2 1 2 1 2 1 2 1 2 1 2 1 2 1 2 1 2 1 2 1 2 1 2 1 2 1 2 1 2 1 2 1 2 1 2 1 2 1 2 1 2 1 2 1 2 1 2 1 2 1 2 1 2 1 2 1 2 1 2 1 2 1 2 1 2 1 2 1 2 1 2 1 2 1 2 1 2 1 2 1 2 1 2 1 2 1 2 1 2 1 2 1 2 1 2 1 2 1 2 1 2 1 2 1 2 1 2 1 2 1 2 1 2 1 2 1 2 1 2 1 2 1 2 1 2 1 2 1 2 1 2 1 2 1 2 1 2 1 2 1 2 1 2 1 2 1 2 1 2 1 2 1 2 1 2 1 2 1 2 1 2 1 2 1 2 1 2 1 2 1 2 1 2 1 2 1 2 1 2
ಇಲ್ಲಿ ತ್ರಕ, ದಿಟ್ಟತ, ಗದಿಗನ ಇವೆಲ್ಲ ಹೊಸ ಶಬ್ದವಾಗಿ ಕಾಣಿಸ್ತಿರ್ಬೋದು. ಆದರೆ ಈ ಶಬ್ದಗಳ ಬಗ್ಗೆ ನೀವು ಹೆಚ್ಚಿನ ಮಾಹಿತಿಗಾಗಿ ಇದನ್ನು ರೂಢಿ ಮಾಡಿಕೊಳ್ಳೋಕೆ ತಿಳ್ಕೊಳ್ಳೋ ಸಲುವಾಗಿ ಕಾಯ್ದೆಗಳನ್ನು ಅಭ್ಯಾಸ ಮಾಡಬೇಕಾಗುತ್ತೆ. ಸೊ ಈ ಕಾಯ್ದೆಗಳನ್ನು ತಿಳ್ಕೊಳ್ಳೋ ಸಲುವಾಗಿ ನನ್ನ ಮುಂದಿನ ವಿಡಿಯೋಗೆ ನೀವು ನಿರೀಕ್ಷೆ ಮಾಡಬಹುದಾಗಿದೆ. ಅಲ್ಲಿ ಈ ಶಬ್ದಗಳನ್ನು ಬಳಸಿ ಬೇರೆ ರೀತಿ ಎಕ್ಸರ್ಸೈಸ್ಗಳು ಹಾಗೂ ಕಾಯ್ದೆಗಳನ್ನು ನಾವು ತಿಳ್ಕೊಳ್ಳಿದ್ದೇವೆ. ಹಾಗೂ ಈ ಅಕ್ಷರಗಳನ್ನು ಹೇಗೆ ಮುಡಿಸೋದು ಅನ್ನೋದನ್ನು ತಿಳ್ಕೊಳ್ಳೋಕೆ ನನ್ನ ದಶವರ್ಣ ವಿಡಿಯೋಗಳನ್ನು ನೀವು ರೆಫರ್ ಮಾಡಬಹುದಾಗಿದೆ. ಹೇಳಿ, ಕೊನೆಯ 14 ಮಾತಾಡಿದ ಧಾತಿ ಧಾಗ ತಿನ್ನಾಗಿನ್ನ ಈ ಶಬ್ದವನ್ನ ಬಳಸಿ ಮಾಡಿರೋ ತಿಹಾಯಿ. ಧಾತಿ ಧಾಗೆ ಧಾತಿ ಧಾಗೆ ತಿನ್ನ. ಸೊ ಧಾತಿ ಧಾಗೆ ತಿನ್ನಾಗಿನ್ನ ಈ ಶಬ್ದವನ್ನ ಎರಡು ಬಾರಿ ಪ್ರಯೋಗ ಮಾಡಿ ಧಾ 1 2 3 ಅಂದ್ರೆ ಧಾದ ನಂತರ 3 ಅಕ್ಷರದ ಪ್ರಮಾಣ ವಿರಾಮವನ್ನು ನಾನು ಕೊಡ್ತಿದ್ದೇನೆ. ಇದನ್ನು ನಿಧಾನಗತಿಯಲ್ಲಿ ನುಡಿಸಿದ್ರೆ ಈ ರೀತಿ ಇದೆ. ಧಾತಿ ಧಾಗೆ ತಿನ್ನಾಗಿನ್ನ ಧಾತಿ ಧಾಗೆ ತಿನ್ನಾಗಿನ್ನ ಧಾ 1 2 3 ಧಾತಿ ಧಾಗೆ ತಿನ್ನಾಗಿನ್ನ ಧಾತಿ ಧಾಗೆ ತಿನ್ನಾಗಿನ್ನ ಧಾ 1 2 3 ಧಾತಿ ಧಾಗೆ ತಿನ್ನಾಗಿನ್ನ ಧಾತಿ ಧಾಗೆ ತಿನ್ನಾಗಿನ್ನ ಧಾ. ಇನ್ನು ಕೊನೆ ತಿಹಾಯಿ 16 ಮಾತ್ರ ತಿಹಾಯಿ ಪೂರಾ ಅವತ್ತ ತಿಹಾಯಿ. ಧಾತಿಧಾಗೆ ತಿನ್ನಾಗಿನ್ನ ಈ ಶಬ್ದವನ್ನೇ ಪಡಿಸಿದ್ದೇನೆ ಎರಡು ಬಾರಿ. ತದನಂತರದಲ್ಲಿ ಗ್ಯಾಪ್ನ ಪ್ರಮಾಣ, ವಿರಾಮದ ಪ್ರಮಾಣ ಬೇರೆ ಆಗಿದೆ. ಸೊ ಇಲ್ಲಿಯ ವಿರಾಮದ ಪ್ರಮಾಣ ಬಂದು ಧಾ ಆದ ನಂತರ 7 ಅಕ್ಷರಗಳ ಕಾಲ, ಅಂದ್ರೆ 1 2 3 4 ಧಾತಿಧಾಗೆ ತಿನ್ನಾಗಿನ್ನ ಧಾತಿಧಾಗೆ ತಿನ್ನಾಗಿನ್ನ ಧಾ 1 2 3 4 5 6 7 ಧಾತಿಧಾಗೆ ತಿನ್ನಾಗಿನ್ನ ಧಾತಿಧಾಗೆ ತಿನ್ನಾಗಿನ್ನ ಧಾ 1 2 3 4 5 6 7 ಧಾತಿಧಾಗೆ ತಿನ್ನಾಗಿನ್ನ ಧಾತಿಧಾಗೆ ತಿನ್ನಾಗಿನ್ನ ಧಾ ಈ ರೀತಿಯಾಗಿ ಬರುತ್ತೆ. ಇದನ್ನು ನಿಧಾನಗತಿಯಲ್ಲಿ ನೋಡಿದ್ರೆ ಜಾತಿ ಧಾಗೆ ತಿನ್ನಾಗಿನ್ನ ಜಾತಿ ಧಾಗೆ ತಿನ್ನಾಗಿನ್ನ 1 2 3 4 5 6 7 ಆದ್ರೆ ನೀವು ಕೇಳ್ತಿರುವಂತೆ 7 ಅಕ್ಷರಗಳನ್ನು ನಿಲ್ಲೋದ್ರಿಂದ ವಿರಾಮ ಬಹಳಷ್ಟು ಅನಿಸುತ್ತೆ. ಹೀಗಾಗಿ ಇದನ್ನು ತುಂಬಿಸೋಕೆ ಒಂದು ಫಿಲ್ಲರ್, ಒಂದು ಚಿಕ್ಕ ಶಬ್ದ ಕರ್ತ ಇದನ್ನ ಬಳಕೆ ಮಾಡ್ತಾ ಇದ್ದೇನೆ. ಅದನ್ನ ಬಳಕೆ ಮಾಡೋದ್ರಿಂದ ಈ ರೀತಿ ಕೇಳಿಬಿಡುತ್ತೆ. ತದನಂತರ ನಾವು ಇಷ್ಟೊತ್ತು ಪ್ರಯೋಗ ಮಾಡಿದ ತಿಹಾಯಿ ಎಲ್ಲದಕ್ಕೂ ಅಕ್ಷರಗಳ ಪ್ರಮಾಣ, 6 ಅಕ್ಷರದ ಪ್ರಮಾಣ, 4 ಅಕ್ಷರ, 8 ಅಕ್ಷರದ ಪ್ರಮಾಣದಲ್ಲಿ ಬೇರೆ ಬೇರೆ ತಿಹಾಯಿಗಳನ್ನು ಬಳಕೆ ಮಾಡಲಿ. ಈ ಪ್ರತಿಯೊಂದು ಅಕ್ಷರದ ಗುಂಪಿಗೂ ಪರ್ಯಾಯವಾದ ಅದೇ ಪ್ರಮಾಣದ ಅಕ್ಷರಗಳ ಬೇರೆ ಬೇರೆ ಶಬ್ದವನ್ನು ಬಳಕೆ ಮಾಡೋದ್ರ ಮುಖಾಂತರ ತಿಹಾಯಿಯ ಅಂದವನ್ನು ಹಾಗೂ ವಿಶೇಷತೆಯನ್ನು ಹಾಗೂ ಸರ್ಪ್ರೈಸ್ ಇದನ್ನು ಕಾಯ್ದಿರಿಸಬಹುದಾಗಿದೆ. ಮತ್ತು ಇನ್ನಿತರೆ ರೀತಿಯಲ್ಲಿ ನಾವು ತಿಹಾಯಿಗಳನ್ನು ಹೇಗೆ ಪ್ರಯೋಗ ಮಾಡಬಹುದಿದೆ. ಸಮ ಪ್ರಮಾಣದ ಅಲ್ಲದೆ
ಅಂದರೆ ಈವನ್ ನಂಬರ್ಸ್ ಅಲ್ಲದೆ ಆಡ್ ನಂಬರ್ಸಿಂದ ತಿಹಾಯಿಗಳನ್ನು ಮಾಡಿದ್ರೆ, ಗ್ಯಾಪ್ಗಳನ್ನು ಅಂದರೆ ವಿರಾಮವನ್ನು ಆಡ್ ನಂಬರಲ್ಲಿ ಕೊಟ್ಟರೆ ಯಾವ ರೀತಿ ಕೇಳ್ಪಡುತ್ತೆ ಈ ಎಲ್ಲ ವಿಷಯದ, ಹಾಗೂ ಬೇರೆ ಬೇರೆ ಲಯದಲ್ಲಿ ತಿಹಾಯ ನೋಡಿದ್ರೆ ಯಾವ ರೀತಿ ಕೇಳ್ಪಡುತ್ತೆ ಈ ಎಲ್ಲ ವಿಷಯದ ಬಗ್ಗೆ ನಾವು ಇನ್ನೊಂದು ಅಡ್ವಾನ್ಸ್ ತಿಹಾಯಿ ವಿಡಿಯೋ ಮುಂದಿನ ದಿನಗಳಲ್ಲಿ ಮಾಡಲು ಪ್ರಯತ್ನ ಮಾಡ್ತೇನೆ. ನೀವು ಅದಕ್ಕೆ ನನಗೆ ಸ್ವಲ್ಪ ಕಾಲಾವಕಾಶ ಕೊಡಬೇಕಾಗುತ್ತೆ. ಸೊ ಇವತ್ತಿಗೆ ಇಷ್ಟೇ. ನಾವು ಇನ್ನು ಮುಂದಿನ ವಿಡಿಯೋದಲ್ಲಿ ಕೆಹರ್ವ ತಾಳ, ಈ ತಾಳದ ಬೇಸಿಕ್ಸ್, ಶಾಸ್ತ್ರ ಮಾಹಿತಿ, ಇನ್ನಿತರ ವಿಷಯಗಳ ಬಗ್ಗೆ ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡೋಣಂತೆ. ಸೊ ಇಷ್ಟು ತನಕ ನಿಮ್ಮ ಸಮಯ ಒದಗಿಸಿ ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ನಿಮಗೆ ಈ ವಿಡಿಯೋದಿಂದ ಯಾವುದೇ ರೀತಿಯ ಸಹಕಾರ ಸಿಕ್ಕಿದ್ದಲ್ಲಿ ಹಾಗೂ ಕಲಿಕೆಗೆ ಬಳಕೆ ಆಗ್ತಿದ್ದಲ್ಲಿ ಈ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗೋದರ ಮುಖಾಂತರ ಹಾಗೂ ಲೈಕನ್ನು ಮಾಡೋದ್ರ ಮುಖಾಂತರ ಹಾಗೂ ವಿಡಿಯೋನ ಶೇರ್ ಮಾಡೋದ್ರ ಮುಖಾಂತರ ನಿಮ್ಮ ಸಹಕಾರವನ್ನು ತೋರಿಸ್ಬೋದಾಗಿದೆ. ಸೊ ಇನ್ನು ನಾನು ಮುಂದಿನ ವಿಡಿಯೋದಲ್ಲಿ ಮತ್ತೆ ನಿಮ್ಮೆಲ್ಲರಿಗೂ ಭೇಟಿಯಾಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.